ಅಕ್ಷರದೊಂದಿಗೆ ಹಸಿವು ನೀಗಿಸುವ ಅಕ್ಷರ ದಾಸೋಹ ಯೋಜನೆ ಮಕ್ಕಳಿಗೆ ಅನುಕೂಲವಾಗಿದೆ. ಇದರ ಜೊತೆ ಮಕ್ಕಳಲ್ಲಿರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಸರ್ಕಾರ ವಿನೂತನ ಯೋಜನೆ ಜಾರಿ ಮಾಡಿದ್ದು, ಅಧಿಕಾರಿಗಳು ಗುಣಮಟ್ಟದ ಮೊಟ್ಟೆ, ಬಾಳೆಹಣ್ಣು ಮತ್ತು ಶೇಂಗಾ ಚಕ್ಕೆ ವಿತರಿಸಬೇಕು ಎಂದು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಹೇಳಿದರು. ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ವತಿಯಿಂದ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಡಿ ಶಾಲಾ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು ಹಾಗೂ ಶೇಂಗಾ ಚಕ್ಕೆ ವಿತರಿಸಿ ಅವರು ಮಾತನಾಡಿದರು. ಶಾಲಾ ಮಕ್ಕಳು ಜ್ಞಾನದೊಂದಿಗೆ ಉತ್ತಮ ಶರೀರ ಕಾಪಾಡಿಕೊಳ್ಳಲು ಪೌಷ್ಟಿಕ ಆಹಾರ ಸೇವಿಸುವುದು ತುಂಬಾ ಅವಶ್ಯಕವಾಗಿದೆ. ಯಾವ ವಿದ್ಯಾರ್ಥಿ ಪ್ರತಿದಿನ ಪೌಷ್ಟಿಕ ಆಹಾರ ಸೇವಿಸುತ್ತಾನೆಯೋ ಅಂತಹ ವಿದ್ಯಾರ್ಥಿ ಉತ್ತಮ ಆರೋಗ್ಯ ಹೊಂದಿರುತ್ತಾನೆ. ಸರ್ಕಾರ ಮಕ್ಕಳಿಗೆ ಅನುಕೂಲವಾಗುವ ಯೋಜನೆ ರೂಪಿಸಿದ್ದು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ಆಹಾರ ಒದಗಿಸುವ ಕಾರ್ಯ ಮಾಡಬೇಕು ಎಂದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಚಿಕ್ಕೋಡಿಯ ಈ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಈ ಒಂದು ಸರ್ಕಾರದ ಹೊಸ ಯೋಜನೆ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಏನು ಮಧ್ಯಾಹ್ನ 8ನೇ ಆ ಬಿಸಿಯೂಟದ ಜೊತೆ ಜೊತೆಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಕ್ಕೆ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡುವ ಸಲುವಾಗಿ ಸರ್ಕಾರದ ಆದೇಶದ ಪ್ರಕಾರ ಇವತ್ತು ವಿಧಿಯುತವಾಗಿ ಚಾಲನೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮಾನ್ಯ ಡಿಪಿ ಅವರೇ, ತಹಸೀಲ್ದಾರ್ ಅವರೇ ಹಾಗೂ ಈಗ ಈ ಒಂದು ವಾರ್ಡಿನ ಕೌನ್ಸಿಲರ್ ಅವರೇ, ಹಾಗೂ ನಮ್ಮ ಬಿ ಒ ಅವರೇ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇದರಲ್ಲಿ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದವರಿಗೆ ಮಾಡಿದವರೇ ಮತ್ತು ವಿದ್ಯಾರ್ಥಿಗಳೇ, ಸರ್ಕಾರದ ಶಿಕ್ಷಣ ಹಸಿವು ಮತ್ತು ಶಿಕ್ಷಣ ಅಂತ ಎರಡು ಬರ್ತಾವೆ. ಸೊ ಹಸಿವನ್ನು ನೀಗಿಸ್ಕೊಳ್ಳಿಕ್ಕೆ ಶಿಕ್ಷಣ ಪಡಿತೀವಿ. ಶಿಕ್ಷಣ ಪಡೆಯುವಾಗಲೇ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆ ಹಸಿವನ್ನು ಬರೀ ಅನ್ನ ಕೊಟ್ಟರೆ ಅಷ್ಟೇ ಸಾಲದು, ಅವರಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಡಬೇಕಂತೇಳಿ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟು ಇವತ್ತು ನಿಮಗೆಲ್ಲ ಮೊಟ್ಟೆ ಅಥವಾ ಬಾಳೆಯನ್ನು ಅಥವಾ ಶೇಂಗಾ ಚಟ್ನಿಯನ್ನು ಕೊಡಲಿಕ್ಕೆ ಸರ್ಕಾರ ಆಯೋಜನೆ ಮಾಡಿದೆ. ನಿಮಗೆ ಇಷ್ಟವಾದಂಥ ಆಯ್ಕೆಯನ್ನು ನೀವು ಮಾಡ್ಕೊಳ್ಬೋದು. ಅದು ಸೆಡ್ಯೂಲ್ ಪ್ರಕಾರ ನೋಡಿದೀವಿ ನಾವು, ವರ್ಷದಲ್ಲಿ 46 ದಿನಗಳವರೆಗೆ ಇದು ಇರ್ತದೆ. ಅಂದರೆ ತಿಂಗಳಲ್ಲಿ 2 ದಿನ, ತಿಂಗಳಲ್ಲಿ 4 ದಿನ, ಒಂದು ವಾರದಲ್ಲಿ 2 ದಿನ ಕನಿಷ್ಠ ಕೊಡಬೇಕಂತಿದೆ. ಈಗ ಸೆಪ್ಟೆಂಬರ್ವರೆಗೆ ತಿಂಗಳಿಗೆ 2-2 ವಾರ, ಅಂದರೆ ತಿಂಗಳಿಗೆ 4 ದಿನ. ಮುಂದಿನ ಮತ್ತೆ ಅಕ್ಟೋಬರ್ದಿಂದ ನಿಮಗೆ ತಿಂಗಳಿಗೆ 4 ವಾರ, 8 ದಿನ, 8 ದಿನದಲ್ಲಿ ಕೂಡ ಇರ್ತದೆ. ಅದು ಸಾಮಾನ್ಯವಾಗಿ ನಮ್ಮ DDP ಸಾಹೇಬ್ ಹೇಳಿದ್ದು ಅದನ್ನು ಮಂಗಳವಾರ ಮತ್ತು ಶುಕ್ರವಾರ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮಾಡಿದ್ಮೇಲೆ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಸರಿಯಾಗಿ ಸದುಪಯೋಗಿ. ಮತ್ತು ನಾನು ಒಂದು ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಅಂತ ಏನಂತಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ ಅಲ್ಲಿ. ಇದು ಭಾಳ ಯಶಸ್ವಿಯಾಗಿದೆ. ಇದನ್ನು ನಾವಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದೀವಿ, ಮಾಡಿದ್ದೀವಿ. ಬಟ್ ಒಂದು ಕಿವಿ ಮಾತು ಏನಂತಂದರೆ, ಯಾವುದೇ ಕಾರಣಕ್ಕೂ ಗುಣಮಟ್ಟ ಇಲ್ಲದ ಮೊಟ್ಟೆ ವಿತರಣೆಯಾಗಲಿ, ಗುಣಮಟ್ಟ ಇಲ್ಲದ ಬಾಳೆಹಣ್ಣಿನ ವಿತರಣೆಯಾಗಲಿ, ಅಥವಾ ಗುಣಮಟ್ಟ ಇಲ್ಲದ ಯಾವುದೋ ಓಡಾಡ್ತಿದ್ದಾಗದೆ ಇರುವಂಗೆ ಎಲ್ಲ ಸಮಯದಲ್ಲೂ ಎಲ್ಲ ದಿನವೂ ಹೆಂಗೆ ಈಗ ಬಿಸಿಯೂಟದಲ್ಲಿ ಹೆಂಗೆ ಎಷ್ಟು ನೀವು ಮುತುವರ್ಜಿ ವಹಿಸಿ ಏನೋ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ಕೂಡ ಈ ಎಲ್ಲ ಐಟಮ್ಗಳನ್ನ ಏನು ಇವ ಸರ್ಕಾರದ ನಿರ್ದೇಶನ ಇದೆ, ಈ ಗುಣಮಟ್ಟಕ್ಕೆ ಏನೂ ಆಗಬಾರ್ದು. ಯಾಕಂದರೆ ಅವರು ಸಫಿಷಿಯಂಟ್ ಇವನ್ನ ಇಂಧನ ವೆಚ್ಚ, ಸಾಗಾಣಿಕೆಯ ವೆಚ್ಚ ಮತ್ತು ವಸ್ತುವಿನ ವೆಚ್ಚ ಅಂತೇಳಿ ಪ್ರತಿ ಐಟಮ್ಗೆ 6 ರೂಪಾಯಿ ಕೊಡ್ತಾ ಇದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ್ ಹಂಜಾಟೆ, ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಪ್ಪ ಮಸಳಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಂಜು ಹುಲ್ಲೋಳಿ, ದುರಿನ ವಿಶ್ವನಾಥ ಕಾಮಗೌಡ, ಮುಖ್ಯಾಧ್ಯಾಪಕ ರಾಜು ದೇವಋಷಿ, ಶಿಕ್ಷಣ ಸಂಯೋಜಕ ಎಂಎ ಕನವಾಡೆ, ಬಿಆರ್ಸಿ ಷಣ್ಮುಖ್ ಸೋನಾವನೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭೈ ಹಿರೇಮಠ್ ಸ್ವಾಗತಿಸಿದರು. ಶಿಕ್ಷಣ ಸಂಯೋಜಕ ಸಿದ್ದು ಬಬಲೇಶ್ವರ್ ವಂದಿಸಿದರು.